ಬೆಳಗಾವಿ ಪಾಲಿಕೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಮತ್ತೆ ಲಡಾಯಿ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಮತ್ತು ಅಭಯ್ ಪಾಟೀಲ್ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಬೆಳಗಾವಿ ಪಾಲಿಕೆ ಬಹಳ ಪ್ರತಿಷ್ಠೆಯ ಕಣ ಇದು, ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಲಿಕೆ ಅಂದ್ರೆ ಈಗ ಸ್ಥಾಯಿ ಸಮಿತಿಗಳ ಬಗ್ಗೆ ಚುನಾವಣೆ ಅಂದ್ರೆ ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಜೂನ್ 27 ನಾಲ್ಕು ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಯುತ್ತೆ. ಪಾಲಿಕೆಯ ಪ್ರತಿ ಸ್ಥಾಯಿ ಸಮಿತಿಗೆ 7 ಜನ ಸದಸ್ಯರನ್ನು ನೇಮಕ ಮಾಡಲಾಗುತ್ತೆ. 7 ಜನ ಸದಸ್ಯರ ಪೈಕಿ ಒಬ್ಬರಿಗೆ ಸಮಿತಿ ಅಧ್ಯಕ್ಷ ಸ್ಥಾನದ ಭಾಗ್ಯ ಸಿಗುತ್ತೆ. ಪ್ರತಿ ಸಮಿತಿಗೂ ಆಡಳಿತ ಪಕ್ಷದ 4 ವಿಪಕ್ಷದ 3 ಜನ ಸದಸ್ಯರಿಗೆ ಸ್ಥಾನಗಳು ಸಿಗತಾಯಿತ್ತು. ಅಂದ್ರೆ ಆಡಳಿತ ಪಕ್ಷದವರಿಗೆ 4, ಇದರಲ್ಲಿ 3 ಸಿಗ್ತಿತ್ತು. ಪಾಲಿಕೆ ನಗರ ಯೋಜನೆ ಮತ್ತು ನಗರ ಅಭಿವೃದ್ಧಿ ಸಮಿತಿ, ತೆರಿಗೆ ನಿರ್ಧಾರ ಹಣಕಾಸು ಮತ್ತು ಅಪೀಲುಗಳ ಸಮಿತಿ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ ಅಂದ್ರೆ ಸ್ಥಾಯಿ ಸಮಿತಿಗಳ ವಿಭಾಗಗಳಿವು. ಸಾರ್ವಜನಿಕ ಆರೋಗ್ಯ ಮತ್ತು ಲೆಕ್ಕಪತ್ರ ಸಮಿತಿ, ಪಾಲಿಕೆಯ ನಗರ ಯೋಜನೆ ಅಂದ್ರೆ ಈಗ ಪ್ಲಾನ್ ಏನು ರೆಡಿ ಇದೆ ಅಂದ್ರೆ ಈ ಬಾರಿ ಕೂಡ 4+3 ಸ್ಥಾನಕ್ಕೆ ಪಟ್ಟು ಹಿಡಿದಿದೆ ವಿಪಕ್ಷ. ಬಿಜೆಪಿ ಮಾತ್ರ 5+2 ಸೂತ್ರಕ್ಕೆ ಪಟ್ಟು ಹಿಡಿದಿದೆ. ಕೈ ಕಮಲ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. 4 ಸ್ಥಾಯಿ ಸಮಿತಿಗಳಿಗೆ ಎಲೆಕ್ಷನ್ ಆಗಬೇಕು. ಅದರ ಇಲ್ಲಿ 5+2 ಬೇಕು ಅಂತ ಹೇಳ್ತಿದ್ದಾರೆ. ನಮಗೆ 5 ಕೊಡಿ, ನೀವು 2 ಇಟ್ಕೊಳ್ಳಿ ಅಂತ ಹೇಳಿ. ಇಲ್ಲಿ 4+3 ಆಗಬೇಕಿದು ಆಕ್ಚುಲಿ. ಹಾಗಾಗಿ ಈ ಸ್ಥಾಯಿ ಸಮಿತಿಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಈಗ ಅಭಯ್ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಒಂದು ರೀತಿ ಫೈಟ್ ಇದು, ಜಿದ್ದಾಜಿದ್ದಿ ಇದು. ಅಲ್ಲಿ ಎಲೆಕ್ಷನ್ ಆಯಿತು ಅಂತಂದರೆ ಏನಾಗ್ಬೋದು? ಹಾಗಾದರೆ ಈಗ ಅಲ್ಲಿ 7 ಸ್ಥಾನಗಳಿರ್ತವೆ, ಅಂದರೆ ಸ್ಥಾಯಿ ಸಮಿತಿ 7 ಸ್ಥಾನಗಳಿರ್ತವೆ. ಅಲ್ಲಿ ಸೂತ್ರದ ಪ್ರಕಾರ ಬಂದರೆ ನಾವು 4+3 ಆಗಬೇಕು. 27ಕ್ಕೆ ಅದು ಚುನಾವಣೆ ಅಂದರೆ ಎಲೆಕ್ಷನ್ ಫಿಕ್ಸ್ ಆಗಿದೆ. 7 ಜನ ಸದಸ್ಯರ ಪೈಕಿ ಒಬ್ಬರಿಗೆ ಸಮಿತಿ ಅಧ್ಯಕ್ಷ ಸ್ಥಾನದ ಭಾಗ್ಯ ಸಿಗುತ್ತೆ. ಪ್ರತಿ ಸಮಿತಿಗೂ ಆಡಳಿತ ಪಕ್ಷದ 4 ವಿಪಕ್ಷದ 3 ಜನ ಸದಸ್ಯರಿರ್ತಾರೆ, ಅಂದರೆ ಒಂದೊಂದು ಸಮಿತಿಗೆ. ಈ ಬಾರಿ ವಿಪಕ್ಷಗಳು 4+3 ಕೊಡಿ ಅಂತ ಕೇಳ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈಗ ಸ್ಥಾಯಿ ಸಮಿತಿಯ ಫೈಟ್ ಯಾವ ರೀತಿ ಪ್ರತಿಷ್ಠೆ ಕಣವಾಗಿ ಮಾರ್ಪಾಡಾಗ್ತಾ ಇದೆ, ಅದರಲ್ಲೂ ಈ 4+3 ಮತ್ತು 5+2 ಸೂತ್ರ ಯಾವ ರೀತಿ ಲೆಕ್ಕಾಚಾರ ಅಂತ ಇದು? ಪ್ರಭು, ಬೆಳಗಾವಿ ಮಹಾನಗರ ಪಾಲಿಕೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಪ್ರತಿಷ್ಠಿತ ಕಣವಾಗಿರ್ತಕ್ಕಂಥದ್ದು. ಯಾಕಂದರೆ ಈಗ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ಒಂದು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಯಾಕಂದರೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮೇಯರ್ ಉಪಮೇಯರ್ ಚುನಾವಣೆ ನಡೆಸೋಕ್ಕೆ ಸಾಕಷ್ಟು ವಿಳಂಬ ನಡೆಸಿ ಕೊನೆಯ ಹಂತದಲ್ಲಿ ಚುನಾವಣೆ ನಡೆಸಲಾಗುತ್ತೆ. ಅಲ್ಲಿ ಮೇಯರ್ ಮತ್ತು ಉಪಮೇಯರ್ ಎರಡು ಸ್ಥಾನವನ್ನು ಮರಾಠಿ ಭಾಷಿಕರಿಗೆ ಅಂದರೆ ಮರಾಠ ಸಮುದಾಯಕ್ಕೆ ಕೊಡುವಂಥ ಕೆಲಸವನ್ನು ಮಾಡುವ ಮೂಲಕ ಮರಾಠ ಮತಗಳ ಓಲೈಕೆಗೆ ಪ್ರಯತ್ನ ಮಾಡಲಾಗುತ್ತೆ. ಅದೆಲ್ಲೋ ಒಂದು ಕಡೆ ಫೇಲ್ಯೂರ್ ಆಗುತ್ತೆ, ಅದರ ಪರಿಣಾಮ ಉತ್ತರದಲ್ಲಿ ಬಿಜೆಪಿಗೆ ಸೋಲಾಗುತ್ತೆ ಅಂತ ಹೇಳ್ಬೋದು. ದಕ್ಷಿಣದಲ್ಲಿ ಬಿಜೆಪಿ ಶಾಸಕರ ಗೆಲುವಿನ ಅಂತರ ಏನಿದೆ ಅದು ಕಳೆದ ವರ್ಷ 68,000 ಇದ್ದಂಥ ಗೆಲುವಿನ ಅಂತರ ಅದು 10,000 ಬಂದು ನಿಲ್ಲುತ್ತೆ. ಎಲ್ಲೊಂದು ಕಡೆ ಬಿಜೆಪಿ ಮಾಡಿದಂಥ ಮರಾಠ ಓಲೈಕೆ ಕೆಲಸಕ್ಕೆ ಬರೋದಿಲ್ಲ. ಈಗ ಏನಂದರೆ ಪ್ರಮುಖವಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಚುನಾವಣೆ ನಡೆಯಬೇಕಾಗಿತ್ತು. 4 ಸ್ಥಾಯಿ ಸಮಿತಿ ಸ್ಥಾನಗಳು ಅದನ್ನು ಬಿಜೆಪಿ ಸರ್ಕಾರ ಅವಧಿಯಲ್ಲೇ ಮಾಡ್ಬೋದಾಗಿತ್ತು, ಆದರೆ ಅದನ್ನು ವಿಳಂಬ ಮಾಡುವಂಥ ಕೆಲಸವನ್ನು ಬಿಜೆಪಿ ಆಡಳಿತ ಅವಧಿಯಲ್ಲಿ ಮಾಡಲಾಯಿತು ಅನ್ನೋಂಥ ಆರೋಪ ಪಾಲಿಕೆ ಸದಸ್ಯರಿಗೆ ಕೇಳಿಬರ್ತಾ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಬಳಿಕ ಮೊದಲ ಕೆಲಸ ಮಾಡಿದಂದರೆ ಸ್ಥಾಯಿ ಸಮಿತಿ ಚುನಾವಣೆಗೆ ದಿನಾಂಕ ನಿಗದಿ ಮಾಡಿಸಿರ್ತಕ್ಕಂಥದ್ದು. ಇದೇ 27ನೇ ತಾರೀಕಿಗೆ 4 ಸ್ಥಾಯಿ ಸಮಿತಿಗೆ ಏನು ಆ ಒಂದು ಚುನಾವಣೆ ನಡೀತು ಅಂತ ಹೇಳ್ಬೋದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 58 ಏನು ನಗರ ಸದಸ್ಯರ ಬಲ ಇರತಕ್ಕಂಥದ್ದು, ಅದರಲ್ಲಿ ಬಿಜೆಪಿ 35 ಸದಸ್ಯರು, ಜೊತೆಗೆ ಪಕ್ಷೇತರ ಇಬ್ಬರು ಸೇರಿದರೆ 37 ಜನ ಇರತಕ್ಕಂಥದ್ದು. ಕಾಂಗ್ರೆಸ್ 10 ಜನ ಸದಸ್ಯರ ಜೊತೆಗೆ 11 ಜನ ಪಕ್ಷೇತರ, ಅಂದರೆ ಇದರಲ್ಲಿ MES ಬರುತ್ತೆ, ಇದರಲ್ಲಿ MIM ಬರುತ್ತೆ, ಜೊತೆಗೆ ಪಕ್ಷೇತರವಾಗಿ ಗೆದ್ದು ಬಂದಂಥವ್ರು ಇರತಕ್ಕಂಥದ್ದು. ಒಟ್ಟು 21 ಜನ, ಅಂದರೆ ಒಟ್ಟು ಸೇರಿದರೆ 58 ಜನ ಆಗ್ತಾರೆ. ಹಾಗಾಗಿ ಈ ಒಂದು 4 ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಅವಿರೋಧ ಆಯ್ಕೆ ನಡೀತದೆ. ಯಾಕಂದರೆ ಬಿಜೆಪಿಗೆ ತನ್ನದೇ ಆದಂಥ ಬಲ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಚುನಾವಣೆ ನಡೆದರೂ ಕೂಡ ಮತದಾನದ ಆದರೂ ಕೂಡ ಅಲ್ಲಿ ಬಿಜೆಪಿಗೆ ಮೇಲುಗೈ ಆಗುತ್ತೆ. ಆದರೆ ಬೆಳಗಾವಿ ಮಹಾನಗರ ಪಾಲಿಕೆ ಅಸ್ತಿತ್ವ ಬಂದಾಗಿನಿಂದ ಒಂದು ಸಂಪ್ರದಾಯ ಇರತಕ್ಕಂಥದ್ದು, ಈ ನಾಲ್ಕು ಸ್ಥಾಯಿ ಸಮಿತಿಗಳಲ್ಲಿ ಏನು 7 ಜನ ಸದಸ್ಯರನ್ನು ಮೊದಲಿಗೆ ಹೆಸರುಗಳನ್ನು ನೇಮಕ ಮಾಡಲಾಗುತ್ತೆ. ಅದರಲ್ಲಿ 4 ಜನ ಆಡಳಿತ ಪಕ್ಷ, 3 ಜನ ವಿರೋಧ ಪಕ್ಷದಲ್ಲಿ ಇರತಕ್ಕಂಥವ್ರು ಅನ್ನೋದು ಸಂಪ್ರದಾಯ ಇತ್ತು.
ಆದರೆ ಈಗ ಬಿಜೆಪಿ ಒಂದು ಹೊಸ ಸೂತ್ರವನ್ನು ಮುಂದಿಟ್ಟಿರ್ತಕ್ಕಂಥದ್ದು, 5 ಜನ ಆಡಳಿತ ಪಕ್ಷ, 2 ವಿರೋಧ ಪಕ್ಷ ಅನ್ನುವಂಥದ್ದು. ಈಗ ಇದಕ್ಕೆ ಏನಂದರೆ ವಿಪಕ್ಷದವರು ಈಗ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು 4+3 ಸೂತ್ರಕ್ಕೆ ನಾವು ಏನು ಪಟ್ಟಣ ಹಿಡಿದಿದ್ದಾರೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಮುಂದೆ ಈಗಾಗಲೇ ಏನು ಈಗಾಗಲೇ ವಿಪಕ್ಷದಲ್ಲಿರ್ತಕ್ಕಂಥ ಸದಸ್ಯರು ಕೂಡ ಒಂದು ನಿಯೋಗ ಹೋಗಿ ಕೂಡ ಅವ್ರ ಗಮನಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರೀಗ ಏನು ಬೆಳಗಾವಿ ನಗರ ಶಾಸಕರಾದಂಥ ಏನು ರಾಜು ಸೇಟಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ, ಏನು 4+3 ಸೂತ್ರವನ್ನು ಅನುಷ್ಠಾನಕ್ಕೆ ಬರುವ ನಿಟ್ಟಿನಲ್ಲಿ ಒಂದು ಮಾತುಕತೆ ನಡೆಸುವಂತೆ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥ. ಆದರೆ ಇದಕ್ಕೆ ಬಿಜೆಪಿಯ ಏನು ಹಾಲಿ ಶಾಸಕ ಅಭಯ್ ಪಾಟೀಲ್ ಮತ್ತು ಮಾಜಿ ಶಾಸಕ ಅನಿಲ್ ಬೆನ್ಕೆ ಒಪ್ತಾರ ಅನ್ನೋಂಥ ಪ್ರಶ್ನೆ ಇರ್ತಕ್ಕಂಥದ್ದು ಇದು ಒಂದು ಭಾಗ. ಆದರೆ ಇದು ಮೇಲ್ನೋಟಕ್ಕೆ ಈಗ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡೆದು ಕೂಡ ಇದು ಆಂತರಿಕವಾಗಿ ಇದು ಸತೀಶ್ ಜಾರಕಿಹೊಳಿ ವರ್ಸಸ್ ಅಭಯ್ ಪಾಟೀಲ್, ಯಾಕಂದರೆ ಸತೀಶ್ ಜಾರಕಿಹೊಳಿ ಮತ್ತು ಅಭಯ್ ಪಾಟೀಲ್ ಮಧ್ಯೆ ಚುನಾವಣೆ ಪೂರ್ವದಿಂದಲೂ ಕೂಡ ಒಂದು ಶೀತಲ ಸಮರ ನಡೀತಾ ಇತ್ತು. ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ಒಂದು ಅಭಯ್ ಪಾಟೀಲ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅತ್ತ ಅಭಯ್ ಪಾಟೀಲ್ ಕೂಡ ಅವ್ರ ಹೆಸರು ಎತ್ತದ ಕೂಡ ಅವರು ಅಂದರೆ ಎಂ ಕಣ್ಮಡಿ ಮತಕ್ಷೇತ್ರದಲ್ಲಿ ಹೋಗಿ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಮಾತುಗಳು ಕೂಡ ಅವರು ಹೇಳ್ತಾ ಇದ್ರು. ಆ ಒಂದು ಕೋಲ್ಡ್ ವಾರ್ ಕೂಡ ಈಗ ಮುಂದುವರೆದಿದೆ. ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಳಿಕ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾರೆ. ಆ ಒಂದು ಸಭೆಗೆ ಏನು ಎಲ್ಲ ನಗರ ಸದಸ್ಯರ ಜೊತೆಗೆ ಎಲ್ಲ ಶಾಸಕರು ಕೂಡ ಆಹ್ವಾನ ಇರುತ್ತೆ. ಬೆಳಗಾವಿ ಏನು ಪ್ರಮುಖವಾಗಿ ಸಾರ್ವಜನಿಕರು ಕೂಡ ಒಂದು ಆಹ್ವಾನ ಇರುತ್ತೆ. ಈ ಒಂದೇ ವೇದಿಕೆ ಮೇಲೆ ಇಬ್ಬರು ನಾಯಕರು ಕುಳಿತರೂ ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಮುಖವನ್ನು ಕೂಡ ಎತ್ತಿ ನೋಡೋದಿಲ್ಲ. ಅಂಥ ಒಂದು ಸನ್ನಿವೇಶ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿದೆ. ಹೀಗಾಗಿ ಈಗ ಸ್ಥಾಯಿ ಸಮಿತಿಯ ಏನು ಅಧ್ಯಕ್ಷ ಚುನಾವಣೆ ಇದೆ, ಇಲ್ಲಿ ಪ್ರಮುಖವಾಗಿ ಏನಂದರೆ ಈಗ ಸತೀಶ್ ಜಾರಕಿಹೊಳಿ ಒಂದನ್ನು ಅವರ ಬೆನ್ನಿಗೆ ಈಗಾಗಲೇ ಏನಂದರೆ ಮಹಾನಗರ ಪಾಲಿಕೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯರು ಒಂದು ಸೂತ್ರವನ್ನು ಇಟ್ಟಿರ್ತಕ್ಕಂಥದ್ದು 4+3 ಹಿಂದೆ ನಡೆದುಕೊಂಡು ಬಂದಂಥ ಸಂಪ್ರದಾಯವನ್ನೇ ಇಲ್ಲಿ ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ತಾವು ಹೇಳಬೇಕು ಅನ್ನೋಂಥ ಮಾತನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತೆಗೆದುಕೊಂಡ್ಬಂದಿದ್ದಾರೆ. ಹೀಗಾಗಿ ಏನು ಆಡಳಿತ ರೂಢ ಇರತಕ್ಕಂಥ ಸರ್ಕಾರದ ಒಂದು ಸೂತ್ರಕ್ಕೆ ಬಿಜೆಪಿಯವರು ಒಪ್ತಾರ ಅಥವಾ 5+2 ಅನ್ನುವಂಥ ಏನು ಸೂತ್ರ ಅದೇ ಸೂತ್ರಕ್ಕೆ ಪಟ್ಟು ಹಿಡಿತಾರ, ಒಂದು ವೇಳೆ ಆ ರೀತಿಯ ಒಂದು ಈ ಪಟ್ಟನ್ನು ಹಿಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದು ಸಾಕಷ್ಟು ಆಡಳಿತ ಯಂತ್ರ ಮೇಲೆ ಯಾಕಂದರೆ ಅದು ಪರಿಣಾಮ ಬೀರುತ್ತೆ. ಒಂದು ವೇಳೆ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಉಪಮೇಯರ್ ಸೇರಿದಂತೆ ಆಡಳಿತ ಪಕ್ಷ ಏನಾದ್ರು ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೆ ಒಪ್ಪಿಗೆ ಸೂಚಿಸೋದಕ್ಕೆ ಸರ್ಕಾರ ಏನು ಅವಕಾಶ ಕೊಡಲಿಕ್ಕಿಲ್ಲ. ಯಾಕಂದರೆ ಇದೇ ರಾಜಕೀಯವಾಗಿ ಕಾಂಗ್ರೆಸ್ ಬಿಜೆಪಿ ಅಂತ ಬಂದಾಗ ಬಿಜೆಪಿಯವರು ಮಾಡಿದ್ದನ್ನು ಕಾಂಗ್ರೆಸ್ಸವರು ಒಪ್ಪೋದಿಲ್ಲ, ಕಾಂಗ್ರೆಸ್ಸನ್ನು ಮಾಡಿದವರು ಬಿಜೆಪಿ ಒಪ್ಪೋದಿಲ್ಲ. ಇದು ನಾವು ಎಲ್ಲ ಹಂತದಲ್ಲೂ ಕೂಡ ನೋಡ್ಕೊಂಡು ಬಂದಿರತಕ್ಕಂಥದ್ದು ಪ್ರಭು. ಈಗ ಏನಂದರೆ ಬೆಳಗಾವಿ ಮಹಾನಗರ ಪಾಲಿಕೆ ಏನು ಸ್ಥಾಯಿ ಸಮಿತಿಗಳ ಚುನಾವಣೆ ಏನು ವಿಳಂಬ ಆಗ್ತಾಯಿತ್ತು, ಅದಕ್ಕೆ ಮುಹೂರ್ತ ನಿಗದಿ ಮಾಡುವ ಮೂಲಕ ಸತೀಶ್ ಜಾರಕಿಹೊಳಿಗೆ ಅದಕ್ಕೆ ವೇಗ ಕೊಟ್ಟಿದ್ದಾರೆ. ಈಗ ಒಂದು 4+3 ಒಪ್ಕೊಳ್ತಾರೆ ಅಥವಾ 5+2 ಅನುಷ್ಠಾನ ಆಗುತ್ತೆ ಅನ್ನೋದು ಕೂಡ ಭಾಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಇಲ್ಲಿ ಒಂದು ವಿಶೇಷ ಏನಂದರೆ 4 ಸ್ಥಾಯಿ ಸಮಿತಿಗಳ ಅಧ್ಯಕ್ಷರಾಗೋದಕ್ಕೆ ಬಿಜೆಪಿ ಏನು ಸದಸ್ಯರೇ ಮಹಾನಗರ ಸದಸ್ಯರ ಒಂದು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಯಾರು 4 ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗ್ತಾರೋ ಅವರಿಗೆ ಮುಂದಿನ ಅವಧಿಯಲ್ಲಿ ಮೇಯರ್ ಮೀಸಲಾತಿ ಏನಾದರೂ ಬಂದರೆ ಮೇಯರ್ ಸ್ಥಾನಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅನ್ನೋಂಥ ಮಾತನ್ನು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಕಾರಣಕ್ಕೆ ಕೆಲವೊಂದಿಷ್ಟು ಅನುಭವಿ ಇರತಕ್ಕಂಥ ಪಾಲಿಕೆ ಸದಸ್ಯರು ಕೂಡ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗೋದಕ್ಕೂ ಕೂಡ ಹಿಂದೆಟ್ ಹಾಕ್ತಾ ಇದ್ದಾರೆ. ಕೇವಲ ನಮಗೆ ಸದಸ್ಯರನ್ನಾಗಿ ಮಾತ್ರ ನೇಮಕ ಮಾಡಿ ಹೊರತುಪಡಿಸಿದರೆ ಅಧ್ಯಕ್ಷರಾಗೋದಿಲ್ಲ ಅನ್ನೋಂಥ ಮಾತನ್ನು ಕೂಡ ಒಂದು ಈಗಾಗಲೇ ತಮ್ಮ ನಾಯಕರ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಸದ್ಯದರಲ್ಲೇ ಈ ವಿಚಾರ ಕುರಿತು ಏನು ಇಬ್ಬರು ಬಿಜೆಪಿಯ ಏನು ಅಭಯ್ ಪಾಟೀಲ್ ಮತ್ತು ಅನಿಲ್ ಬೆನ್ಕೆ ನೇತೃತ್ವದ ಸಭೆ ಕೂಡ ನಡೆಯುತ್ತೆ ಮಹಾನಗರ ಪಾಲಿಕೆ ಸದಸ್ಯರದು. ಅದರ ಜೊತೆಗೆ ಇತ್ತ ವಿಪಕ್ಷದಲ್ಲಿರ್ತಕ್ಕಂಥ ಏನು ಪಕ್ಷೇತರ 10 ಏನು ಬಿಜೆಪಿ 10 ಕಾಂಗ್ರೆಸ್ನ 10 ಏನು ಸದಸ್ಯರು ಮತ್ತು ಪಕ್ಷೇತರ 11 ಸೇರಿ ಒಟ್ಟು 21 ಜನರು ಸೇರಿ ರಾಜು ಸೇಠ್ ನೇತೃತ್ವದಲ್ಲಿ ಕೂಡ ಒಂದು ಸಭೆ ನಡೆಯುವಂಥ ಸಾಧ್ಯತೆ ಇದೆ. ಆ ಬಳಿಕ ಒಂದು ಅಂತಿಮವಾಗಿ 4+3 ಅಥವಾ 5+2 ಸೂತ್ರ ಯಾವ ಸೂತ್ರ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದು ಸ್ಪಷ್ಟವಾಗಲಿದೆ ಅಂತ ಹೇಳ್ಬೋದು. ಆದರೆ ರಾಜು ಸೇಠ್ ಏನಾದರೂ ಅಭಯ್ ಪಾಟೀಲ್ ಜೊತೆ ಮಾತನಾಡಿ ಈ ಒಂದು 4+3 ಏನು ಒಂದು ಸೂತ್ರ ಇದೆ ಆ ಸೂತ್ರಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿ ಆದರೆ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಏನಿದೆ ಅದು ಸುಗಮವಾಗಿ ಸಾಗುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ 5+2 ಅಸ್ತಿತ್ವಕ್ಕೆ ಬಂದರೆ ಅದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಆಡಳಿತ ಯಂತ್ರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.